ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸನ್ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣದ ಸಚಿವರಾಗಿರುವಂತಹ ಶ್ರೀ ಆಚಾರ್ ಹಾಲಪ್ಪ ಬಸಪ್ಪ ಅವರು. ಹಾಗೂ ಇಲ್ಲಿಯವರೆಗೂ ಕರ್ನಾಟಕ ಸರ್ಕಾರದ ಸಂಸ್ಥೆಯ ಮುಖ್ಯಮಂತ್ರಿಗಳು ಚಾಲನೆಯನ್ನ ನೀಡಿದ್ದಾದರೆ ನಾವೆಲ್ಲರೂ ಸುರಕ್ಷಿತವಾಗೋದಕ್ಕೆ ಕಾರಣ ನಮ್ಮ ಕರ್ನಾಟಕ ಸರ್ಕಾರ. ಎಲ್ಲಾ ಮಹಿಳೆಯರಿಗೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಸಾಕಷ್ಟು ಸುರಕ್ಷಿತ ಯೋಜನೆಗಳು ಲಭಿಸಿದೆ. ಇದಕ್ಕೆಲ್ಲಾ ಕಾರಣ ನಮ್ಮ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಇಂದು ಸುರಕ್ಷಣಾ ಪೋರ್ಟಲ್ ಚಾಲನೆಯನ್ನ ಜವಾಬ್ದಾರಿಯನ್ನ ವಹಿಸಿ ನಮ್ಮನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸೋಣ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳನ್ನ. ಎಲ್ಲರಿಗೂ ನಮಸ್ಕಾರ. ಜಗತ್ತಿನ ಎಲ್ಲ ಮಹಿಳೆಯರು ಒಂದಾಗಬೇಕು, ಮಹಿಳಾ ಅಭಿವೃದ್ಧಿಗೆ ನೀವು ಕಂಕಣಬದ್ಧರಾಗಬೇಕು ಮತ್ತು ಎಲ್ಲ ರಾಷ್ಟ್ರದ ಸರ್ಕಾರಗಳು ಮಹಿಳೆಯ ಸುರಕ್ಷತೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನ ಕೊಡಬೇಕನ್ನುವಂತ ಒಂದು ಸಂದೇಶ ಮಾಡಲು ಇವತ್ತು ಸಂಯುಕ್ತ ರಾಷ್ಟ್ರದಲ್ಲಿ ಒಂದು ನಿರ್ಣಯವನ್ನು ಮಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಜನ್ಮ ಪೂರ್ವದ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದಾದ್ರೂ ಇದ್ದರೆ, ನಾವು ಈ ಭೂಮಿಗೆ ಬರೋಕ್ಕಿಂತ ಮುಂಚೆ ಇರುವಂಥ ಯಾವುದಾದ್ರೂ ಒಂದು ಸಂಬಂಧ ಇದ್ದರೆ ಅದು ತಾಯಿಯ ಸಂಬಂಧ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಗಂಡ್ಮಕ್ಕಳನ್ನ ಇಟ್ಕೊಂಡು ಮಾಡೋದು ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಏನಾದರೂ ತೊಂದರೆ ಆದರೆ, ಶೋಷಣೆ ಆದರೆ, ಇನ್ನೊಂದಾದರೆ ಅವು ಗಂಡಸರಿಂದನೇ ಹೆಂಗಸರ ಮೇಲೆ ಆಗೋದು. ಹೀಗಾಗಿ ಇದರ ಅರಿವು ಮೂಡಿಸೋದಕ್ಕೆ ಇವತ್ತು ಗಂಡಸರಿಗೆ ಜಾಸ್ತಿ ನಾವು ಜಾಗೃತಿಯನ್ನು ಮೂಡಿಸುವಂಥ ಅವಶ್ಯಕತೆ ಇದೆ ಅಂತ ನನ್ನ ಭಾವನೆ. ನೀವು ಇತಿಹಾಸದ ಪುಟವನ್ನು ತೆಗೆದು ನೋಡಿ, ಪುರಾಣದ ಪುಟವನ್ನು ತೆಗೆದು ನೋಡಿ, ಇವತ್ತಿನ ಕಲಿಯುಗದ ಸಂಗತಿಗಳನ್ನು ತೆಗೆದು ನೋಡಿ, ಈ ಜಗತ್ತಿನಲ್ಲಿ ಪ್ರಮುಖವಾಗಿರುವಂತಹ ಬದಲಾವಣೆ ತಂದಿದ್ದು ಎಲ್ಲ ನಮ್ಮ ತಾಯಂದಿರು. ಮೂಲ ಬದಲಾವಣೆಯನ್ನ ತರುವಂತದ್ದು ಮಹಿಳೆ. ಅವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮ ಇದ್ರು, ಇವತ್ತು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಕೂಡ ಮಹಿಳೆನೆ ವಂದಿತಾ ಸರ್. ಇಡೀ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದವರು ಮಹಿಳೆಯರು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಯಾವುದು